Assalamu alaikum. ನಾವೆಲ್ಲರೂ ಕೂಡ ಬಹಳಷ್ಟು ಒಂದು ಸಂಭ್ರಮಿಸಬೇಕಾದಂತ ಒಂದು ಅವಿಸ್ಮರಣೀಯವಾದಂತಹ ದಿನದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಕುಂಬ್ರದಲ್ಲಿ ಸುಮಾರು 138 ನಮ್ಮ ಸಮುದಾಯದ ಮಹಿಳೆಯರಿಗೆ ಸನುದಾನ ಸಮಾರಂಭ ಸನದುದಾನ ಮಾಡುವುದರ ಮುಖಾಂತರ ಆ ಮಹಿಳೆಯರನ್ನು ಕೇವಲ ವಿದ್ಯಾವಂತರನ್ನಾಗಿ ಮಾಡುವಂತಹ ಕಾರ್ಯಕ್ರಮ ಮಾತ್ರ ಅಲ್ಲ, ನಮ್ಮ ಸಮಾಜದ ಪ್ರತಿಭಾವಂತ ಮತ್ತು ಪ್ರಜ್ಞಾವಂತ ಮಹಿಳೆಯರಾಗಿ ನಮ್ಮ ಸಮುದಾಯಕ್ಕೆ ಅರ್ಪಣೆ ಮಾಡುವಂತ ಒಂದು ಅತ್ಯಂತ ಒಂದು ಪವಿತ್ರವಾದಂತಹ ಸುದಿನ ಅಂತೇಳಿ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಮಹಿಳೆಯರ ಶಿಕ್ಷಣದ ಬಗ್ಗೆ ಬಹಳಷ್ಟು ಚರ್ಚೆ ಆಗುವಂತ ಒಂದು ಸಂದರ್ಭದಲ್ಲಿ ನಾವು ಇವತ್ತಿದ್ದೇವೆ. ನಾವೆಲ್ಲರೂ ಕೂಡ ಒಂದು ನಿಮಿಷ ಆಲೋಚನೆ ಮಾಡಬೇಕಾದಂತ ವಿಚಾರ, ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ಸಮುದಾಯದ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದು ನಿಮಿಷ ಆಲೋಚನೆ ಮಾಡಿದಾಗ ನಾವು ಪುರುಷರು ಇವತ್ತು ಶಾಲೆಗೆ ಹೋಗುವಂತಹದ್ದು ಅಥವಾ ಧಾರ್ಮಿಕ ಶಿಕ್ಷಣ ಪಡೆಯುವಂತಹದ್ದು ಬಹಳಷ್ಟು ವಿರಳ ಎಂಬ ರೀತಿಯ ವಿಚಾರವನ್ನು ಕೂಡ ನೆನಪಿಸಬೇಕು. ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದ ನಮ್ಮ ಸಮಾಜದ ನಮ್ಮ ಸಹೋದರಿಯರು ಮಹಿಳೆಯರು ಇವತ್ತು ಶಾಲೆಗೆ ಹೋಗುವಂತಹ ಕಾರ್ಯಕ್ರಮ ಇಲ್ಲ, ಧಾರ್ಮಿಕ ಶಿಕ್ಷಣ ಇಲ್ಲ, ಯಾವುದೇ ಶಿಕ್ಷಣ ಸಂಸ್ಥೆಗಳ ಬಾಗಿಲನ್ನು ಕೂಡ ನೋಡದಂತ ಪರಿಸ್ಥಿತಿ ಒಂದು ಕಾಲದಲ್ಲಿ ಇತ್ತು ಎಂಬ ವಿಚಾರವನ್ನು ನಾವೆಲ್ಲರೂ ಕೂಡ ಇವತ್ತು ನೆನಪಿಸಬೇಕಾದಂತ ಅಗತ್ಯ ಇದೆ. ಇವತ್ತು ಪವಿತ್ರವಾದಂತಹ ಇಸ್ಲಾಂ ಧರ್ಮ ಶಿಕ್ಷಣಕ್ಕೆ ಬಹಳಷ್ಟು ಒತ್ತು ಮತ್ತು ಪ್ರೋತ್ಸಾಹವನ್ನು ಕೊಟ್ಟಂತ ಧರ್ಮ ಆದರೂ ಕೂಡ ಯಾವುದೇ ಕಾರಣ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿ ಶಿಕ್ಷಣದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದಂತ ಒಂದು ರೀತಿಯ ಅತ್ಯಂತ ದುಃಖದ ಒಂದು ಪರಿಸ್ಥಿತಿ ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ. ಆದ್ರೆ ಇವತ್ತು ಸಮಾಜ ಬದಲಾವಣೆ ಆದಂತ ಒಂದು ರೀತಿಯ ಪರಿಸ್ಥಿತಿ ಆಧುನಿಕ ಶತಮಾನಕ್ಕೆ ಹೊಂದಿಕೊಂಡು ಇವತ್ತು ನಮ್ಮ ಸಮಾಜದಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಈ ಸಮಾಜದ ಪ್ರಮುಖ ವಾಹಿನಿಗೆ ನಾವೆಲ್ಲರೂ ಕೂಡ ಪ್ರವೇಶ ಆಗಬೇಕು, ಭವ್ಯವಾದಂತಹ ಭಾರತ ದೇಶದಲ್ಲಿ ನಾವು ಕೂಡ ಒಂದು ಸುಂದರವಾದಂತಹ ಸುದೃಢವಾದಂತಹ ಸಮಾಜವನ್ನು ಕಟ್ಟಬೇಕೆಂಬ ರೀತಿಯ ಮನೋಭಾವನೆ ನಮ್ಮ ಸಮಾಜದ ಧಾರ್ಮಿಕ ಸಾಮಾಜಿಕ ನಾಯಕರ ಕೊಡುಗಳ ಈ ರೀತಿಯ ಮನೋಭಾವನೆ ಬಂದಾಗ ಇವತ್ತು ಅನೇಕ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗುವುದರ ಮುಖಾಂತರ ಅದರಲ್ಲೂ ಕೂಡ ಮಹಿಳಾ ಶಿಕ್ಷಣ ಸಂಸ್ಥೆಗಳು ಬರುವುದರ ಮುಖಾಂತರ ಇವತ್ತು ಕುಂಬ್ರದಂತ ಮರಕಲು ಈ ಸಂಸ್ಥೆ ಅಂತ ಅನೇಕ ಸಂಸ್ಥೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಮಾಡುವುದರ ಮುಖಾಂತರ ನಾವೆಲ್ಲ ಸಮುದಾಯದ ಜನರು ಇವತ್ತು ಅಭಿಮಾನ ಪಡುವಂತಹ ರೀತಿಯಲ್ಲಿ ನಮ್ಮ ಮಹಿಳೆಯರು ಕೂಡ ಸುಶಿಕ್ತರಾಗಿ ಇವತ್ತು ವಿದ್ಯಾವಂತರಾಗಿ ಪ್ರಜ್ಞಾವಂತರಾಗಿ ಪ್ರತಿಭಾವಂತರಾಗಿ ಈ ಸಮಾಜದಲ್ಲಿ ಬರುವಂತಹ ಅವಕಾಶಗಳು ಆಗಿದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಹೆಚ್ಚು ಮಾತಾಡಲಿಕ್ಕೆ ಹೋಗದೆ ಬಹುಶಃ ನಮಗೆಲ್ಲರಿಗೂ ಜವಾಬ್ದಾರಿ ಇದೆ, ನಮಗೆಲ್ಲರಿಗೂ ಕರ್ತವ್ಯ ಇದೆ. ಏನಂತ ಹೇಳಿದ್ರೆ ಯಾರು ಶಿಕ್ಷಣ ಸಂಸ್ಥೆ ನಡೆಸ್ತಾರೆ, ಯಾರು ನಿಜವಾದ ಸಮಾಜ ಸೇವೆಯನ್ನು ಮಾಡ್ತಾರೆ, ಯಾರು ಈ ಸಮಾಜಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಾರೆ ಅವರನ್ನು ಯಾವತ್ತೂ ಕೂಡ ನಾವು ಅವರಿಗೆ ಸಹಕಾರ ಮಾಡಬೇಕಾದಂತ ಅವರಿಗೆಲ್ಲ ರೀತಿಯ ಪ್ರೋತ್ಸಾಹ ಕೊಡಬೇಕಾದಂತ ಅವರನ್ನು ಬೆನ್ನು ತಟ್ಟಿ ಅವರ ಕಾರ್ಯಕ್ರಮಕ್ಕೆ ನಾವು ಎಲ್ಲ ರೀತಿಯಲ್ಲಿ ಅವರಿಗೆ ಶುಭಹಾರಿಸುವಂತ ಕೆಲಸ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಇದೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ದಿವಂಗತ ಉಸ್ಮಾನ್ ಹಾಜಿ ಅವರನ್ನು ಈ ಸಂದರ್ಭದಿಂದ ನೆನಪಿಸ್ತಾ ಇದ್ದೇನೆ. ಬಹುಶಃ ಉಸ್ಮಾನ್ ಹಾಜಿ ಅವರ ಜೀವನ ಕಾಲದಲ್ಲಿ ಈ ಸಮಾಜದ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ನಮ್ಮ ಸಮುದಾಯದ ಹಾಗು ಹೋಗುಗಳಿಗೆ ಇವತ್ತು ಸಕ್ರಿಯವಾಗಿ ತೊಡಗಿಸಿಕೊಂಡಂತ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ದಿವಂಗತ ಉಸ್ಮಾನ್ ಹಾಜಿ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲದಿದ್ದರೂ ಕೂಡ ಅವರ ಸೇವೆಗಳನ್ನು ಅವರ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಗಳನ್ನು ನಾವು ಇವತ್ತು ಕೂಡ ನೆನಪಿಸಬೇಕಾದಂತ ಅವಶ್ಯಕತೆ ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಅವರು ಇಲ್ಲದಂತ ಒಂದು ಸಂದರ್ಭದಲ್ಲಿ ನಮ್ಮ ತಂಗಳ್ರವರ ವಿಶೇಷವಾದಂತಹ ಒಂದು ನಾಯಕತ್ವದಲ್ಲಿ ಅರಿಯಡ್ಕ ಅಬ್ದುಲ್ ರಹಮಾನ್ ಹಾಜಿ ಅವರ ಒಂದು ರೀತಿಯ ವಿಶೇಷವಾದಂತಹ ಉತ್ಸಾಹದೊಂದಿಗೆ ಝೈನಿ ಉಸ್ತಾದ್ರು ಬಹುಶಃ ನಮ್ಮ ಸಮಾಜದ ಒಬ್ಬ ಕ್ರಿಯಾಶೀಲ ನಮ್ಮ ಸಾಮಾಜಿಕ ಧಾರ್ಮಿಕ ಮುಖಂಡರಾಗಿರುವಂತ ಝೈನಿ ಉಸ್ತಾದ್ರವರ ವಿಶೇಷವಾದಂತಹ ಪರಿಶ್ರಮದ ಮುಖಾಂತರ ಬಹುಶಃ ಇವರೆಲ್ಲರಿಗೂ ನಾವು ಇವತ್ತು ಸಹಕಾರ ಮಾಡಬೇಕು. ಇದೆಲ್ಲ ಇದಕ್ಕೆಲ್ಲಕ್ಕೂ ಮಾರ್ಗದರ್ಶಕರಾಗಿರುವಂತ ಬಹುಶಃ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ನಾಯಕರಾಗಿ ಮೂಡಿ ಬಂದಂತ ಗೌರವಾನ್ವಿತ ಎಪಿ ಉಸ್ತಾದ್ರವರ ಎಲ್ಲ ಮಾರ್ಗದರ್ಶನದಲ್ಲಿ ಕೂಡ ಇದು ಸಂಸ್ಥೆ ನಡೆಯುತ್ತಾ ಇದೆ. ಅವರ ಮಾರ್ಗದರ್ಶನದ ಮೂಲಕ ಇನ್ನು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ
ಸಂಸ್ಥೆ ಅಭಿವೃದ್ಧಿಯಿಂದ ಅಭಿವೃದ್ಧಿ ಹೋಗುವಂತ ಅವಕಾಶ ಆಗಲಿ. ನಾವೆಲ್ಲರೂ ಕೂಡ ಸಂಪೂರ್ಣವಾದಂತಹ ಸಹಕಾರ ಕೊಡುವ ನಮ್ಮ ಮಾತನ ಸಂದರ್ಭದಲ್ಲಿ ಹೇಳುತ್ತಾ, ಬಹುಶಃ ನೀವೆಲ್ಲರೂ ಕೂಡ ಎಪಿ ಉಸ್ತಾದ್ರವರ ಒಂದು ಆಗಮನದ ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಹೆಚ್ಚು ಮಾತಾಡುವಂತಹ ಸರಿಯಲ್ಲ ಎಂಬ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಮಧ್ಯಾಹ್ನ ಬೋಳಂತೂರಿನ ಎನ್ಸಿ ರೋಡ್ ಎಂಬ ಪ್ರದೇಶದಲ್ಲಿ ಎಸ್ಎಸ್ಎಫ್ನ ಅವರು ಒಂದು ಒಂದು ಸರಳ ವಿವಾಹ ಅಂದ್ರೆ ಅನಾಥ ಹೆಣ್ಣು ಮಗಳಿಗೆ ಒಂದು ಸರಳ ವಿವಾಹದ ಸಮಾರಂಭದಲ್ಲಿ ಎಪಿ ಉಸ್ತಾದ್ರವರು ಕೂಡ ಇದ್ರು. ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನಮಗೆ ಕೂಡ ಬಂದಿತ್ತು. ಬಹುಶಃ ಇಲ್ಲಿ ಕೂಡ ಇವತ್ತು ಎಪಿ ಉಸ್ತಾದ್ರು ಬರುವಂತಹ ನಿರೀಕ್ಷೆ ಇದೆ. ನನಗೆ ಬಹಳಷ್ಟು ಇವತ್ತು ವೈಯಕ್ತಿಕವಾಗಿ ಸಂತೋಷ ತರುವಂತಹ ವಿಚಾರ ಅಂತಂದ್ರೆ, ಎಪಿ ಉಸ್ತಾದ್ರವರ ಒಟ್ಟಿಗೆ ನಮ್ಮ ದುಬಾಯಿಯಲ್ಲಿ ಇತ್ತೀಚಿನ ದಿನದಲ್ಲಿ ಕೆಸಿಎಪಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಕೂಡ ನನ್ನ ಪಾಲಿಗೆ ಸಿಕ್ಕಿದೆ. ಆದರೆ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಯಾಕೆಂತೇಳಿದ್ರೆ ಇವತ್ತು ಎಪಿ ಉಸ್ತಾದ್ರವರು ಕೇರಳ ಕರ್ನಾಟಕ ಭಾರತ ದೇಶ ಅಥವಾ ಕೇವಲ ಒಂದು ಪ್ರದೇಶಕ್ಕೆ ಒಂದು ದೇಶಕ್ಕೆ ಸೀಮಿತವಾದಂತಹ ನಮ್ಮ ನಾಯಕರಲ್ಲ, ಇಡೀ ವಿಶ್ವಕ್ಕೆ ಮಾದರಿಯಾಗಿ ಇಡೀ ವಿಶ್ವದ ನಮ್ಮ ಸಮುದಾಯದ ಆಧ್ಯಾತ್ಮಿಕ ಅಭಿಮಾನದ ನಾಯಕನಾಗಿ ಎಪಿ ಉಸ್ತಾದ್ರವರು ಇವತ್ತು ಇದ್ದಾರೆ ಅಂತೇಳಿದ್ರೆ ನಾವೆಲ್ಲರೂ ಕೂಡ ಸಂತೋಷ ಪಡಬೇಕಾದಂತ ಅಭಿಮಾನ ಪಡಬೇಕಾದಂತ ಎಲ್ಲರೂ ಕೂಡ ಅವರ ಆಶೀರ್ವಾದ ಬಿಡುವಂತ ಕೆಲಸಗಳು ಇವತ್ತು ಆಗ್ಬೇಕಾಗಿದೆ. ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಬಹುಶಃ ಎಪಿ ಉಸ್ತಾದ್ರವರು ನಾನು ಹೇಳಬೇಕಾಗಿದೆ, ಇವತ್ತು ಒಬ್ಬ ಭಾರತ ದೇಶದ ನಾಗರಿಕನಾಗಿ ಒಬ್ಬ ಆಧ್ಯಾತ್ಮಿಕ ನಾಯಕನಾಗಿ ಇವತ್ತು ಗಲ್ಫ್ ರಾಷ್ಟ್ರದಲ್ಲಿ ಕೂಡ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾನು ಬಹಳಷ್ಟು ಒತ್ತಿ ಹೇಳ್ತಾ ಇದ್ದೇನೆ, ಖಾಸಗಿ ಕಾರ್ಯಕ್ರಮಗಳಲ್ಲ ದುಬೈಯ ರಾಷ್ಟ್ರೀಯ ಹಬ್ಬಗಳಲ್ಲಿ ಕೂಡ ಭಾಗವಹಿಸುವ ಅವಕಾಶ ಇವತ್ತು ಎಪಿ ಉಸ್ತಾದ್ರವರಿಗೆ ಆ ಸರ್ವಶಕ್ತಿನ ಅಲ್ಲಾಹು ಕೊಟ್ಟಿದ್ದಾರೆ ಅಂತೇಳಿದ್ರೆ ಭಾರತೀಯ ನಮಗೆಲ್ಲರಿಗೂ ಬಹಳಷ್ಟು ಅಭಿಮಾನ ತರುವಂತ ವಿಚಾರ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ನಮ್ಮ ಶಾಫಿ ಸಹದಿ ಉಸ್ತಾದ್ರವರು ಇವತ್ತು ಹೇಳಿದ್ರು, ಇವತ್ತು ಅವರೇನು ಮಾಡಿದ್ದಾರೆ ಅಂತ ಇವರು ಮಾತಾಡುದು, ಇವರೇನು ಮಾಡಿದ್ದಾರೆ ಅಂತ ಅವರು ಮಾತಾಡುದು, ಬಹುಶಃ ಅವರೇನು ಮಾಡಿದ್ದಾರೆ ಇವರೇನು ಮಾಡಿದ್ದಾರೆ ಅಂತ ಹೇಳಿ ಮಾತಾಡುವುದಕ್ಕಿಂತ ನಾನು ಈ ಸಮಾಜಕ್ಕೆ ಏನು ಮಾಡಿದ್ದೇನೆ, ನನ್ನ ಈ ಸಮಾಜಕ್ಕೆ ಕೊಡುಗೆಗಳೇನು, ನಾನೇನು ನಾನೇನು ಮಾಡಬೇಕು ಏನು ಮಾಡಬೇಕಾಗಿದೆ ಎಂಬ ರೀತಿಯ ಚಿಂತನೆಯಲ್ಲಿ ನಾವೆಲ್ಲರೂ ಇವತ್ತು ಮಾಡಿದಾಗ ಖಂಡಿತವಾಗಿ ಸಮಾಜ ಅಭಿವೃದ್ಧಿ ಆಗುವಂತ ಅವಕಾಶಗಳು ಆಗ್ತದೆ. ಅದೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಮಾಡಬೇಕಾದ ಅಗತ್ಯ ಇದೆ. ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನನ್ನ ಮಾತನ್ನು